ಹಾಯ್ ಹಲೋ, ಎಲ್ರಿಗೂ ನಮಸ್ಕಾರ. ಡೇ ಒನ್ ಡಯೆಟ್ ಅಂತೂ ತುಂಬ ಚೆನ್ನಾಗಾಯಿತು, ಅದೇ ರೀತಿ ಡೇ ಟೂ ಡಯೆಟ್ ಯಾವ ರೀತಿ ಆಗ್ತಾ ಇದೆ, ಮತ್ತು ನಾನು ಡೇ ಒನ್ನಿಂದ ಡೇ ಟೂನಲ್ಲಿ ಎಷ್ಟು ಕಡಿಮೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ನನ್ನ ಬೆಳಗಿನ ರೊಟೀನ್ ಬಂದುಬಿಟ್ಟು, ಫಸ್ಟು ಎಂಪ್ಟಿ ಸ್ಟಮಕ್ಕಲ್ಲಿ ನಾನು ವೆಯ್ಟ್ ಚೆಕ್ ಮಾಡ್ಕೋತೀನಿ. ವೆಯ್ಟೆಲ್ಲ ಚೆಕ್ ಮಾಡ್ಕೊಂಡ್ಮೇಲೆ ಒಂದು 3-4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೋತೀನಿ ಖಾಲಿ ಹೊಟ್ಟೆಗೆ. ಹಾಗೆ ಅದ್ರ ಜೊತೆಗೆ ನಾನು ಲೆಮನ್ ವಾಟ್ರ್ ತೊಗೋತೀನಿ, ಒಂದು ನಿಂಬೆಹಣ್ಣು ಮತ್ತು ಸ್ವಲ್ಪ ಬಿಸಿ ನೀರನ್ನ ತೊಗೋತೀನಿ. ಅದಾದ ತಕ್ಷಣ ನನಗೆ ಇಷ್ಟ ಆಯಿತು ಅಂದರೆ ನಾನು ಕಾಫಿ ತೊಗೋತೀನಿ. ನಾರ್ಮಲ್ ಕಾಫಿ ಅಲ್ಲ, ಬುಲ್ಲೆಟ್ ಕಾಫಿ. ಇದನ್ನು ಬಟರಿಂದ ಮಾಡ್ತಾರೆ, ಬಟರ್ ಆದರೂ ಯೂಸ್ ಮಾಡ್ಕೋಬೋದು ಅಥವಾ ಹಾಲಿನ ಮೇಲಿರೋ ಕೆನೆ ಆದರೂ ಯೂಸ್ ಮಾಡ್ಕೋಬೋದು, ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೋದು. ಇಷ್ಟರಲ್ಲಿ ಈ ಬಟರ್ ಕಾಫಿನ ಮಾಡ್ಕೋತಾರೆ. ಅದಕ್ಕೆ ನಾನು ಕಡಾಯಿ ಇಟ್ಟು ಸ್ವಲ್ಪ ನೀರು ಬಿಸಿ ಆದಮೇಲೆ ಯಾವುದಾದ್ರೂ ಫಿಲ್ಟರ್ ಕಾಫಿ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಅದಕ್ಕೆ ನಾನು ಎಷ್ಟು ಬೇಕೋ ಅಷ್ಟು, ನನಗೆ ಒಂದು ಕಪ್ ಆಗೋಷ್ಟು ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಬಟರ್ ಆ್ಯಡ್ ಮಾಡಿಕೊಂಡು, ಹಾಗೆಯೇ ಅಂದರೆ ಬಟರ್ ಒಂದು 10 ಗ್ರಾಮ್ ಇರುತ್ತೆ, ಅದ್ರ ಜೊತೆಗೆ ಒಂದು 10 ಗ್ರಾಮ್ ಅಷ್ಟು ಕೊಕೊನಟ್ ಆಯಿಲ್ನ ಹಾಕೋತಾ ಇದ್ದೀನಿ. ಬರೀ ಕೊಕೊನಟ್ ಆಯಿಲ್ ಆದರೂ ಹಾಕೋಬೋದು ಅಥವಾ ಬಟರೇ 20 ಗ್ರಾಮ್ಸ್ ಆಫ್ ಬಟರೂ ಸಹ ಹಾಕೋಬೋದು. ಇದಿಷ್ಟನ್ನು ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೋತೀನಿ. ಗ್ರೈಂಡ್ ಮಾಡ್ಕೊಂಡ್ಮೇಲೆ ನೀವೀಗ ನೋಡ್ಬೋದು, ನಾರ್ಮಲ್ ಕಾಫಿ ನಾವು ಯಾವ ರೀತಿ ಫಿಲ್ಟರ್ ಕಾಫಿ ಕುಡಿತೀವೋ ಅದೇ ರೀತಿನ ಆಗಿರುತ್ತೆ. ನಾನು ಬರೀ ನೀರನ್ನ ಮಾತ್ರ ಹಾಕಿದ್ದೆ ಅಲ್ವಾ, ನೋಡಿದ್ರೆ ಇಲ್ಲಿ ಸೇಮ್ ಕಾಫಿ ಥರ ಸ್ವಲ್ಪ ತಿಕ್ಕಾಗೆ ಬಂದಿದೆ, ಗಟ್ಟಿಯಾಗೇ ಇದೆ. ಯಾಕಂದರೆ ನಾವು ಬಟರ್ ಆ್ಯಡ್ ಮಾಡಿರೋದ್ರಿಂದ ಕಾಫಿ ತುಂಬಾ ಚೆನ್ನಾಗಿ ಬರುತ್ತೆ. ಆಮೇಲೆ ನೀವು ಹಾಲಿನ ಕೆನೆ ಯೂಸ್ ಮಾಡಿಕೊಂಡು ಸಹ ಈ ಬುಲೆಟ್ ಕಾಫಿನ ಮಾಡ್ಕೋಬೋದು. ಆಗ ನಮಗೆ ಸಿಹಿ ಇಲ್ಲ, ಇದರಲ್ಲಿ ಸಕ್ಕರೆ ಇಲ್ಲ ಅಂತ ಅನಿಸೋದೂ ಇಲ್ಲ. ಈ ಬಟರ್ ಹಾಕೋದ್ರಿಂದನೂ ಅಷ್ಟೇ, ತುಂಬ ಸಕ್ಕರೆನೇ ಇಲ್ಲಪ್ಪ ಕುಡಿಯೋಕ್ಕೆ ಆಗಲ್ಲ ಅನ್ನೋ ಥರ ಏನಿರೋದಿಲ್ಲ, ನಾರ್ಮಲಾಗಿರುತ್ತೆ, ಕುಡಿಬಹುದು. ಸೊ ಈ ರೀತಿ ಬುಲೆಟ್ ಕಾಫಿ ಆರೋಗ್ಯಕ್ಕೂ ಸಹ ಒಳ್ಳೆಯದು, ಮತ್ತು ನಮ್ಮ ಫ್ಯಾಟನ್ನು ತುಂಬ ಬೇಗನೆ ಬರ್ನ್ ಮಾಡುತ್ತೆ ಈ ಬುಲೆಟ್ ಕಾಫಿ. ಸೊ ವೆಯ್ಟ್ ಲಾಸ್ಗಂತೂ ತುಂಬ ಒಳ್ಳೆಯ ಕಾಫಿ ಅಂತಲೇ ಹೇಳ್ಬೋದು. ಕಾಫಿ ಬಿಡೋಕ್ಕೆ ಆಗಲ್ಲಪ್ಪ ಅನ್ನೋರಿಗೆ ಇದೊಂದು ಬೆಸ್ಟ್ ಕಾಫಿ, ಕಾಫಿ ಕುಡಿತಾ ವೆಯ್ಟ್ ಲಾಸ್ ಆಗ್ಬೋದು. ಇದೆಲ್ಲ ಆದಮೇಲೆ ನಾನು ನನ್ನ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇವತ್ತು ಒಂದು ಈ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ, ಅಂದರೆ ಡ್ರೈ ಫ್ರೂಟ್ಸ್ ಡ್ರಿಂಕ್ನ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ತಿಕ್ಕಾಗೇ ಇರುತ್ತೆ. ನಾನು ಬೆಳಗ್ಗೆ ಕೊಕೊನಟ್ ಆಯಿಲು, ಬುಲೆಟ್ ಕಾಫಿ ಇದೆಲ್ಲ ತೊಗೊಂಡಿರೋದ್ರಿಂದ ನನಗೆ ತುಂಬ ಹೊಟ್ಟೆ ಹಸಿವಾಗಲಿಲ್ಲ, ಹಾಗಾಗಿ ನಾನು ಇದನ್ನು ತೊಗೋತಾ ಇದ್ದೀನಿ. ಡ್ರೈ ಫ್ರೂಟ್ಸ್ ಜ್ಯೂಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಾಲಿನ ಮೇಲಿರೋ ಕೆನೆನ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ನಮ್ಮ ಜ್ಯೂಸ್ ರೆಡಿ ಆಯಿತು. ನಾನು ಇದಕ್ಕೆ ನೀವು ನೋಡಿದ್ರಲ್ಲ ಮೆಲನ್ ಸೀಡ್ಸು ಮತ್ತು ಪಂಪ್ಕಿನ್ ಸೀಡ್ಸು ಇದನ್ನೆಲ್ಲನೂ ಸಹ ಆ್ಯಡ್ ಮಾಡಿಕೊಂಡು ಮಾಡಿರುವಂತಹ ಜ್ಯೂಸು ತುಂಬಾ ಚೆನ್ನಾಗಿರುತ್ತೆ. ನಾನು ಇದರಲ್ಲಿ ಅಂಜೂರ ಮತ್ತು ಖರ್ಜೂರ ಆ್ಯಡ್ ಮಾಡಿರೋದ್ರಿಂದ ನನಗೆ ಸ್ವೀಟ್ ಬೇಕು ಅಂತ ಅನಿಸೋದೇ ಇಲ್ಲ, ಅದರಲ್ಲೇ ಸ್ವೀಟ್ ಅಂಶ ಇರುತ್ತೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಶಕ್ತಿ ಕೊಡುತ್ತೆ ನಮ್ಮ ದೇಹಕ್ಕೆ, ಮತ್ತು ಹೊಟ್ಟೆನ ತುಂಬ ಫಿಲ್ಲಾಗಿರುತ್ತೆ. ಈ ಥರ ಡ್ರಿಂಕ್ಗಳನ್ನ ಕುಡಿದ್ಮೇಲೆ ಹೊಟ್ಟೆ ಅಂತೂ ಹಸಿವಾಗೋದಿಲ್ಲ. ನೆಕ್ಸ್ಟ್ ನಾನು ರಾತ್ರಿಗೆ ಏನು ನನ್ನ ಡಯಟ್ ಫುಡ್ ಪ್ರಿಪೇರ್ ಮಾಡಿಕೊಂಡೆ ಅಂತೇಳಿದ್ರೆ, ಇಲ್ಲಿ ನಾನು ಈ ಕಪ್ಪುದು ದಪ್ಪ ಬದನೆಕಾಯಿ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಏನೂ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇಲ್ಲ. ಉಪ್ಪು, ಅರಶಿನದ ಪುಡಿ ಮತ್ತು ಖಾರದ ಪುಡಿ, ಅಚ್ಚಖಾರದ ಪುಡಿ. ಮತ್ತು ನಾನು ನನ್ನ ಡಯೆಟಲ್ಲಿ ನಿಂಬೆಹಣ್ಣನ್ನು ಹಾಕೋಬೇಕು. ಸೊ ನಿಂಬೆಹಣ್ಣನ್ನು ತೊಗೋಬೇಕು ಡೈಲಿ 3 ನಿಂಬೆಹಣ್ಣು. ಸೊ ಅದರಲ್ಲಿ ಭಾಗವಾಗಿ 1 ನಿಂಬೆಹಣ್ಣ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇನ್ನು 2 ನಿಂಬೆಹಣ್ಣು ಬೆಳಗ್ಗೆ ತೊಗೊಂಡೆ, ಮತ್ತು ಇನ್ನು 1 ನಿಂಬೆಹಣ್ಣು ನಾನು ರಾತ್ರಿ ಮಲಗೋಕ್ಕೂ ಮುಂಚೆ ತೊಗೋತೀನಿ. ಸೊ 3 ನಿಂಬೆಹಣ್ಣ ಪ್ರತಿದಿನ ನಾನು ಖಾಲಿ ಮಾಡ್ತೀನಿ. ಸೊ ಈ ಮಿಶ್ರಣನ ಚೆನ್ನಾಗಿ ಕಲಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ನಾನು ಕೊಕೊನಟ್ ಆಯಿಲ್ನೂ ಸಹ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆ ಅಂಥೇಳಿದ್ರೆ ಆ ಬದನೆಕಾಯಿಗೆ ಸ್ವಲ್ಪ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಅಂಟುತ್ತೆ ಅಂತ. ನೀರು ಯೂಸ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸೊ ಸ್ವಲ್ಪ ಎಣ್ಣೆ ಮಿಕ್ಸ್ ಮಾಡಿಕೊಂಡು ಈ ರೀತಿ ಎಲ್ಲ ಕಲಿಸ್ಕೊಂಡು ಮಾಡ್ತಾಯಿದ್ದೀನಿ. ಈ ರೀತಿ ಎಲ್ಲ ಕಲಸಿದ ಮೇಲೆ ನೀಟಾಗಿ ಬದನೆಕಾಯಿಗಳಿಗೆಲ್ಲ ಅಪ್ಲೈ ಮಾಡ್ಕೋಬೇಕು ನೋಡಿ, ಈ ರೀತಿ ಎಲ್ಲ. ಮತ್ತು ಇದನ್ನೊಂದು 5 ನಿಮಿಷ ಬಿಡಬೇಕು, ಅದು ಉಪ್ಪು ಖಾರನೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದಾದಮೇಲೆ ಒಂದು ತವ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊಂಡು, ಕೊಕೊನಟ್ ಆಯಿಲು, ಗೀ, ಬಟರು ಇದಿಷ್ಟನ್ನ ಯಾವ್ದು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಫ್ರೈ ಮಾಡ್ಕೋಬೇಕು, ಶ್ಯಾಡೋ ಫ್ರೈ ಮಾಡ್ಕೋಬೇಕು. ಡೀಪ್ ಫ್ರೈ ಮಾಡಿದ್ರೆ ಅಷ್ಟು ಚೆನ್ನಾಗಿರೋದಿಲ್ಲ. ಡೇ 1ನಲ್ಲಿ ನಾನು ಎಷ್ಟು ಇದ್ದೆ, ಎಷ್ಟು ವೆಯ್ಟ್ ಇದ್ದೆ, ಹಾಗೆ ಡೇ 2ನಲ್ಲಿ ಎಷ್ಟು ಕಡಿಮೆ ಆಗಿದ್ದೀನಿ ನೋಡೋಣ ಬನ್ನಿ. ಡೇ 1ನಲ್ಲಿ ಇಷ್ಟಿದ್ದೆ, ಡೇ 2ನಲ್ಲಿ ಇಷ್ಟು ಕಡಿಮೆ ಆಗಿದ್ದೀನಿ ನೋಡಿ. ಒಂದೇ ದಿನಕ್ಕೆ 1.5 ಕೆಜಿ ನನಗೆ ರಿಸಲ್ಟ್ ಬಂದಿದೆ. ಫಸ್ಟು ವಾಟರ್ ಕಂಟೆಂಟ್ ಎಲ್ಲ ಹೋಗುತ್ತೆ ನಮ್ಮ ಬಾಡಿನಲ್ಲಿ,
ಸೊ ಹಾಗಾಗಿ ನನಗೆ ಈ ರಿಸಲ್ಟ್ ಬಂದಿದೆ, ತುಂಬಾ ಖುಷಿಯಾಯಿತು. ನಾನು ಅನ್ಕೋತೀನಿ ನಾನು ತುಂಬ ಬೇಗ ಸಣ್ಣ ಆಗ್ತೀನಿ ಅಂತ. ಸೊ ಇದು ನನ್ನ ಡಯಟ್ ಫುಡ್ ಆಗಿರುತ್ತೆ, ಸ್ವಲ್ಪ ಮಶ್ರೂಮ್ ಪೆಪ್ಪರ್ ಫ್ರೈ ಮಾಡಿಕೊಂಡೆ, ಏನೂ ಇಲ್ಲ, ಉಪ್ಪು, ಖಾರ, ಪೆಪ್ಪರ್, ಅರಶಿನದ ಪುಡಿ ಇಷ್ಟೇ ಹಾಕಿರೋದು ನಾನು ಇದಕ್ಕೆ. ಸೊ ನನ್ನ ಮಶ್ರೂಮ್ ಪೆಪ್ಪರ್ ಫ್ರೈ ಮತ್ತು ಕುಕುಂಬರು, ಆನಿಯನ್ನು ಮತ್ತು ಈರುಳ್ಳಿ, ಹಾಗೆಯೇ ಈ ಫ್ರೈ, ಸ್ವಲ್ಪ 2 ಸ್ಪೂನು ಮೊಸರು ತೊಗೋಬೋದು ನಾನು ನನ್ನ ಡಯಟಲ್ಲಿ. ಸೊ ಅದಕ್ಕೊಂದು ಸಲಾಡ್, ಇದಿಷ್ಟು ನಾನು ಮಾಡ್ಕೊಂಡಿದ್ದೀನಿ. ಇದು ನನ್ನ ಡಯಟ್ ಫುಡ್ ಆಗಿರುತ್ತೆ. ಸೊ ನಾನು ಅಂದ್ಕೊಂಡೆ ಒಂದೇ ದಿನದಲ್ಲೇ 1.5 ಕೆಜಿಯಷ್ಟು ಸಣ್ಣ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಇದೇ ರೀತಿ ರಿಸಲ್ಟ್ ಬಂತು ಅಂದರೆ ಆದಷ್ಟು ಬೇಗ ನನ್ನ ಟಾರ್ಗೆಟ್ನ ನಾನು ರೀಚ್ ಮಾಡ್ಕೋತೀನಿ. ನೋಡಿದ್ರಲ್ಲ ಈ ಫುಡ್ಡೆಲ್ಲ ಹೇಗಿತ್ತು, ಮತ್ತು ನನ್ನ ಡೇ 2 ಡಯಟ್ ಫುಡ್ಡೆಲ್ಲ ಹೇಗಿತ್ತು, ಮತ್ತು ಹೇಗೆ ಪ್ರಿಪೇರ್ ಮಾಡಿದೆ. ನಾನು ನೀವು ನೋಡ್ತಿರೋ ಹಾಗೆ ಎಲ್ಲ ಆರೋಗ್ಯಕರವಾಗಿರುವಂತಹ ರೆಸಿಪಿನೇ ಮಾಡ್ಕೋತಾ ಇದ್ದೀನಿ. ಸೊ ಈ ರೀತಿ ತಿಂದರೆ 100% ವೆಯ್ಟ್ ಲಾಸ್ ಅಂತೂ ಬಂದೇ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮುಖಾಂತರ ತಿಳಿಸಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.